ಈಶಾ ಫೌಂಡೇಶನ್ನ ಸದ್ಗುರುಗಳು ನಮ್ಮೊಂದಿಗೆ ಇದ್ದಾರೆ ಹಿಂದೂ ದೇವಸ್ಥಾನಗಳ ಮತ್ತು ಧಾರ್ಮಿಕ ಸಂಸ್ಥೆಗಳ ನಿಯಂತ್ರಣನ ತಮಿಳುನಾಡಿನ ಸರ್ಕಾರ ಬಿಟ್ಕೊಡೋ ಅಗತ್ಯದ ಕುರಿತು ಹೇಳ್ತಾ ಬಂದಿದ್ದಾರೆ ಸದ್ಗುರುಗಳೇ ಇಲ್ಲಿ ನಾವು ಹಿಂದೂ ದೇವಸ್ಥಾನಗಳನ್ನ ನಿಯಂತ್ರಣದಿಂದ ಮುಕ್ತಗೊಳಿಸೋಕೆ ದೃಢ ನಿಲುವು ತೆಗೆದುಕೊಳ್ಳೋ ಸಮಯ ಇದೆ ಅಂತ ಹೇಳಿದ್ವು ನೀವು ಇದರ ಬಗ್ಗೆ ಏನ್ ಹೇಳ್ತೀರಾ ಇವೆಲ್ಲ ಯಾಕೆ ಹೀಗಾಯಿತು ಅನ್ನೋದಕ್ಕೆ ಸ್ವಲ್ಪ ಚಾರಿತ್ರಿಕ ಹಿನ್ನೆಲೆ ಕೊಡ್ತೀನಿ ಎಂಟುನೂರ ಹದಿನೇಳರಲ್ಲಿ ಮಡ್ರಾಸ್ ರೆಗ್ಯುಲೇಷನ್ ಅಂತ ಒಂದು ಕಾಯ್ದೆ ಮಾಡಿದರು ಈಸ್ಟ್ ಇಂಡಿಯಾ ಕಂಪನಿ ಮಾಡಿದ್ದು ಬ್ರಿಟಿಷರೂ ಅಲ್ಲ ಸಾವಿರದ ಎಂಟುನೂರ ನಲವತ್ತರ ಹೊತ್ತಿಗೆ ಅವರ ಸಮಾಜದಲ್ಲೇ ಈ ಬಗ್ಗೆ ವಿರೋಧ ಬೆಳೀತಾ ಬಂತು ಕ್ರಿಶ್ಚಿಯನ್ ಜನ ಮೂರ್ತಿ ಪೂಜಕರ ದೇವಸ್ಥಾನ ಯಾಕೆ ನಡೆಸ್ತಿದ್ದಾರೆ ಅಂತ ಗಲಾಟೆ ಈ ವಿರೋಧ ಇಂಗ್ಲೆಂಡ್ಗೂ ತಲುಪ್ತು ಆಗ ಸಾವಿರದ ಎಂಟುನೂರ ನಲವತ್ತರಲ್ಲಿ ಆಡಳಿತನ ವಾಪಸ್ ಕೊಡಕ್ಕೆ ಯೋಚಿಸಿದ್ರು ದೇವಸ್ಥಾನಗಳನ್ನು ಟ್ರಸ್ಟಿಗಳಿಗೆ ಕೊಟ್ಟುಬಿಡಿ ಅಂತ ಆದೇಶ ಕೊಟ್ಟರು ಆದರೆ ಆ ವೇಳೆಗೆ ಟ್ರಸ್ಟ್ಗಳನ್ನು ತೆಗೆದುಹಾಕಿದ್ರು ಕೆಲವೇ ಮುಖ್ಯ ದೇವಸ್ಥಾನಗಳನ್ನು ವಾಪಸ್ ಕೊಟ್ರು ಸಾವಿರದ ಎಂಟುನೂರ ನಲವತ್ತೈದರ ಸಮಯಕ್ಕೆ ಎಲ್ಲಾ ಮುಖ್ಯ ದೇವಸ್ಥಾನಗಳನ್ನು ಬಿಟ್ಕೊಟ್ಟಿದ್ರು ಆಮೇಲೆ ಸಾವಿರದ ಎಂಟುನೂರ ಅರವತ್ಮೂರರಲ್ಲಿ ರಿಲೀಜಿಯಸ್ ಎಂಡೋಮೆಂಟ್ ಆಕ್ಟ್ ಬಂತು ದೇವಸ್ಥಾನಗಳ ಮತ್ತು ಧಾರ್ಮಿಕ ಸಂಸ್ಥೆಗಳ ಸಂಪೂರ್ಣ ಆಡಳಿತನ ಮತ್ತೆ ಹಿಂದೂ ಸಮಾಜದ ವಶಕ್ಕೆ ಕೊಟ್ರು ಆಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮಡ್ರಾಸ್ ರಿಲಿಜಿಯಸ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ ಆಕ್ಟ್ ಜಾರಿಗೆ ಬಂತು ಇದರಲ್ಲಿ ಎಲ್ಲಾ ಮತಗಳನ್ನ ಸೇರಿಸಲಾಯಿತು ಈ ಹೊತ್ತಿಗೆ ದೇಶದಲ್ಲಿ ಹರಡುತ್ತಿದ್ದ ಸ್ವಾತಂತ್ರ್ಯ ಚಳುವಳಿಯನ್ನು ತಡೆಗಟ್ಟಕ್ಕೆ ಇದೊಂದು ಯುಕ್ತಿಯಾಗಿತ್ತು ಮಸೀದಿ ಚರ್ಚು ದೇವಸ್ಥಾನ ಇವೆಲ್ಲ ಜನರು ಒಂದುಗೂಡಿ ಯೋಜನೆ ಮಾಡಕ್ಕೆ ಅನುಕೂಲ ಜಾಗ ಅಂತ ಅವರಿಗೆ ತಿಳಿತು ಹಾಗಾಗಿ ಎಲ್ಲವನ್ನೂ ವಶಪಡಿಸಿಕೊಳ್ಳೋದಕ್ಕೆ ನೋಡಿದ್ರು ಈ ಆಕ್ಟ್ ಬಗ್ಗೆ ಅಲ್ಪಸಂಖ್ಯಾತರ ವಿರೋಧ ಬಲವಾಗಿ ಬಂದು ಕಾಯ್ದೆಯನ್ನ ಕೇವಲ ಹಿಂದೂಗಳಿಗೆ ಮಾತ್ರ ಅನ್ವಯಿಸಿ ಹಿಂದೂ ಎಂಡೋಮೆಂಟ್ ಆಕ್ಟ್ ಅಥವಾ ಹಿಂದೂ ಟೆಂಪಲ್ ಆಂಡ್ ಎಂಡೋಮೆಂಟ್ ಆಕ್ಟ್ ಅಂತ ಏನೋ ಮಾಡಿದ್ರು ಒಂಬೈನೂರ ಮೂವತ್ತೈದರಲ್ಲಿ ಇದನ್ನು ಇನ್ನೂ ಬಿಗಿ ಮಾಡಿದ್ರು ಸುಮ್ಮನೆ ಒಂದು ನೋಟಿಸ್ ಕಳಿಸಿ ಯಾವುದೇ ದೇವಸ್ಥಾನನ ವಶಪಡಿಸಿಕೊಳ್ಳೋ ಹಾಗಿತ್ತು ಆಗಿದ್ದು ಸ್ವಾತಂತ್ರ್ಯಕ್ಕೆ ಮುಂಚೆ ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಹಿಂದೂ ರಿಲೀಜಿಯಸ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ ಆಕ್ಟ್ ಕಾನೂನು ಜಾರಿ ಮಾಡಿದರು ಇದರಡಿ ಇದ್ದ ಅನೇಕ ಸವಲತ್ತುಗಳನ್ನ ಮಡ್ರಾಸ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ತೆಗೆದುಹಾಕಿದ್ವು ಹಾಗಾಗಿ ಕಾಮರಾಜ್ ಆಡಳಿತದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಇನ್ನೊಂದು ತಮಿಳುನಾಡು ಹಿಂದೂ ರಿಲೀಜಿಯಸ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ ಆಕ್ಟ್ ಜಾರಿಗೆ ಬಂತು ಅದು ಈಗಲೂ ಜಾರಿಯಲ್ಲಿದೆ ಇದರಿಂದಾಗಿ ಮೂವತ್ತೇಳು ಸಾವಿರಕ್ಕೂ ಹೆಚ್ಚಿನ ದೇವಸ್ಥಾನಗಳು ಸರ್ಕಾರದ ಹಿಡಿತದಲ್ಲಿವೆ ಇಲ್ಲಿರೋ ವಿವಾದ ಏನು ಏನು ಅಂದರೆ ಮೊದಲಿಗೆ ಇದು ಅವಮಾನದ ಸಂಗತಿ ಧರ್ಮನಿರಪೇಕ್ಷ ರಾಷ್ಟ್ರದಲ್ಲಿ ಒಂದು ಸಮಾಜ ಇದನ್ನು ಹೊರದೇಶದವರು ನಂಬಲ್ಲ ಭಾರತದಲ್ಲಿ ಧಾರ್ಮಿಕ ಸಂಸ್ಥೆಗಳನ್ನು ಸರ್ಕಾರ ನಡೆಸುತ್ತೆ ಅಂದರೆ ಯಾರೂ ನಂಬಲ್ಲ ಜಾತ್ಯತೀತ ಪದ್ಧತಿಗಳಲ್ಲಿ ಯಾವುದೇ ಧಾರ್ಮಿಕ ಪದ್ಧತಿ ಸಂಸ್ಥೆ ಇರಬಾರದು ಹಿಂದೂ ದೇವಸ್ಥಾನ ಅಂದಾಕ್ಷಣ ಜನರ ಒಂದು ದೊಡ್ಡ ಗುಂಪು ಕೂಗಾಡ್ತಾರೆ ಹಾಗಾದ್ರೆ ಚರ್ಚುಗಳನ್ನು ಮಸೀದಿಗಳನ್ನೂ ತಗೊಳ್ಳಿ ನಾನು ಹೇಳೋದು ಇಷ್ಟೇ ಯಾವುದೇ ಮಸೀದಿ ಚರ್ಚು ದೇವಸ್ಥಾನ ಗುರುದ್ವಾರ ಅಥವಾ ಇನ್ನಾವುದನ್ನು ಮುಟ್ಟೋ ಅಗತ್ಯ ಸರ್ಕಾರಕ್ಕಿಲ್ಲ ದ ಹ್ಯಾಸ್ ನೋ ಬಿಸ್ನೆಸ್ ಟು ಟಚ್ ಅ ಅ ಚರ್ಚ್ ಆರ್ ಅ ಟೆಂಪಲ್ ಆರ್ ಗುರುದ್ವಾರ ಆರ್ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಈಗ ಇರೋದು ಒಂದೇ ಸಮಸ್ಯೆ ಅದಕ್ಕೆ ಮತ್ತಷ್ಟು ಸೇರಿಸೋದು ಬೇಡ ಅದು ಪರಿಹಾರ ಅಲ್ಲ ತಾನೆ ಇಲ್ಲಿ ಮುಖ್ಯವಾದದಂದ್ರೆ ಭಕ್ತರು ದೇವಸ್ಥಾನ ನಡೆಸಬೇಕು ಯಾಕಂದ್ರೆ ಭಾರತದ ದೇವಸ್ಥಾನಗಳನ್ನ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಕಟ್ಟಿಲ್ಲ ಅಲ್ಲಿ ಯಾರೋ ಒಬ್ರು ಜನರು ಒಂದು ಗುಂಪನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲ್ಲ ದೇವಸ್ಥಾನ ವಿವಿಧ ಶಕ್ತಿಗಳ ಒಂದು ಕೇಂದ್ರ ಜನ ಬಂದು ಆ ಶಕ್ತಿಯನ್ನ ಪಡ್ಕೊಳ್ಳೋ ಸ್ಥಳ ನೀವು ನಂಬಿ ಇಲ್ಲ ಬಿಡಿ ಕೋಟ್ಯಾಂತರ ಜನರಿಗೆ ಇದು ಸತ್ಯ ಸಾವಿರಾರು ವರ್ಷಗಳಿಂದ ಇದೇ ಅನುಭವ ಜನರಿಗೆ ಆಗಿದೆ ನಂಬೋದು ಬಿಡೋದು ನಿಮ್ಮ ವಿಚಾರ ಆದರೆ ಮಾನವ ಮೂಲ ಹಕ್ಕುಗಳ ದೃಷ್ಟಿಯಿಂದ ಇದು ಆಗ್ಬೇಕು ಸಂವಿಧಾನದ ದೃಷ್ಟಿಯಿಂದಲೂ ಮೂಲ ಅಧಿಕಾರದಿಂದಲೂ ಇದು ಆಗ್ಬೇಕು ಆದರೆ ಬಹಳ ಜನ ವಾದ ಮಾಡ್ತಾರೆ ರಾಜರ ಅಧೀನದಲ್ಲಿ ದೇವಸ್ಥಾನಗಳು ಇದ್ವು ರಾಜರು ಸರ್ಕಾರನೇ ಅಲ್ವಾ ಅಂದಮೇಲೆ ದೇವಸ್ಥಾನಗಳು ಯಾವಾಗಲೂ ಸರ್ಕಾರದ ಅಡಿಲೇ ಇದ್ವು ಅಂತ ಇದು ನಿಜವಲ್ಲ ಯಾಕಂದ್ರೆ ರಾಜರು ಭಕ್ತರಾಗಿದ್ರು ರಾಜರು ಕಟ್ಟ ಭಕ್ತರಾಗಿದ್ದರು ಎಷ್ಟರ ಮಟ್ಟಿಗೆ ಅಂದ್ರೆ ಹಲವು ರಾಜ್ಯಗಳಲ್ಲಿ ದೇವಸ್ಥಾನದ ಮುಖ್ಯ ದೇವರೇ ರಾಜನಾಗಿದ್ದುದು ರಾಜ ಒಬ್ಬ ಮಂತ್ರಿಯಾಗಿರ್ತಿದ್ದ ದೇವರು ರಾಜ್ಯ ಆಳಿದರೆ ಅವನ ಹೆಸರಿನಲ್ಲಿ ರಾಜ ಆಡಳಿತ ನಡೆಸ್ತಿದ್ದ ಹಾಗಾಗಿ ರಾಜರು ವಿಶೇಷ ರೀತಿಯ ವ್ಯಕ್ತಿಯಾಗಿದ್ರು ಅಲ್ಲದೆ ದೇವಸ್ಥಾನ ನಿರ್ಮಿಸಕ್ಕೆ ಕಾಣಿಕೆಯನ್ನು ಜನ ಕೊಡ್ತಿದ್ರು ಇವೆಲ್ಲಕ್ಕಿಂತ ಮುಖ್ಯವಾಗಿ ದಕ್ಷಿಣದ ದೇವಸ್ಥಾನಗಳು ಅದರಲ್ಲೂ ತಮಿಳುನಾಡಿನ ದೇವಸ್ಥಾನಗಳು ತಂತ್ರಜ್ಞಾನ ಮತ್ತು ವಾಸ್ತುಶಿಲ್ಪದ ಭವ್ಯ ರಚನೆಗಳು ಇನ್ನೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಅವರು ರಚಿಸಿರೋದನ್ನು ನೋಡಿದರೆ ಮಾನವನಾಗಿರೋದಕ್ಕೆ ಬಹಳ ಹೆಮ್ಮೆ ವಿಷಯ ಅನಿಸುತ್ತೆ ಯಾಕಂದ್ರೆ ಅದರ ತಾಂತ್ರಿಕತೆ ನೈಪುಣ್ಯ ಸೂಕ್ಷ್ಮತೆ ಈ ರಚನೆಗಳನ್ನು ರಚಿಸದ ವಿಧಾನ ಎಲ್ಲ ಚಮತ್ಕಾರ ಅನಿಸೋ ಸಂಗತಿಗಳು ಆದರೆ ಅವನ್ನೆಲ್ಲ ಕ್ರಮವಾಗಿ ಹಾಳು ಮಾಡ್ತಾ ಇದ್ದಾರೆ ಕಲಾವಸ್ತುಗಳನ್ನು ಕದ್ದು ಸಾಗಿಸ್ತಿದ್ದಾರೆ ಬಹಳಷ್ಟು ಆಗ್ಲೇ ಕಳೆದು ಹೋಗಿವೆ ಯಾಕಂದ್ರೆ ಈ ದೇವಸ್ಥಾನಗಳ ಬಗ್ಗೆ ಚೂರು ಒಲವಿಲ್ಲದ ಜನ ಅವುಗಳನ್ನು ಮುನ್ನಡೆಸುತ್ತಿದ್ದಾರೆ ಇದಕ್ಕೆ ಆರ್ಥಿಕ ಮಗ್ಗುಲು ಇದೆ ಅದರಲ್ಲಿ ನಂಗೆ ಆಸಕ್ತಿ ಇಲ್ಲ ನನ್ನ ಚಿಂತೆ ಏನಂದ್ರೆ ಮೂಲತಃ ಈ ದೇಶ ಮುಂದುವರಿಬೇಕಾದ್ರೆ ಜನರಲ್ಲಿ ತಾರತಮ್ಯ ತರಬಾರದು ಎಲ್ಲರಿಗೂ ಸಮಾನ ಹಕ್ಕು ಸಿಗಬೇಕು ಇದೇ ಮೂಲ ಸಮಸ್ಯೆ ಒಂದು ದೇಶ ಒಂದು ಕಾನೂನು ಅಂತ ಬಾಯಲ್ಲೇ ಹೇಳ್ತೀವಿ ಆದರೆ ಇದು ಮೂಲಭೂತ ಮಟ್ಟದಲ್ಲಿ ಆಗುತ್ತಿಲ್ಲ ತಮಿಳುನಾಡಿನ ದೇವಸ್ಥಾನಗಳನ್ನ ಅತ್ಯಂತ ಬಿಗಿಯಾಗಿರೋ ಎಂಡೋಮೆಂಟ್ ಕಾಯ್ದೆ ನಿಯಂತ್ರಣದಿಂದ ಬಿಡುಗಡೆ ಮಾಡಬೇಕು ಬೇರೆ ರಾಜ್ಯಗಳಲ್ಲಿ ಈ ಕಾಯ್ದೆ ಸ್ವಲ್ಪ ಸಡಿಲ ಇರಬಹುದು ಆದರೆ ಅದು ಕೂಡ ಇರಬಾರದು ಅದು ಬೇರೆ ವಿಷಯ ಆದರೆ ಇಲ್ಲಿ ಪೂರ್ತಿ ನಿಯಂತ್ರಣ ನೀವು ಹೊಸ ಗುಡಿ ಕಟ್ಟಿ ಅದು ಜನಪ್ರಿಯ ಆದರೆ ಅದಕ್ಕೂ ಸರ್ಕಾರ ನೋಟಿಸ್ ಕಳಿಸಿ ವಶ ಮಾಡಿಕೊಳ್ಳುತ್ತೆ ಇದು ನಿಜವಾಗ್ಲೂ ಹಾಸ್ಯಾಸ್ಪದ ಇದು ಯಾವುದೇ ದೇಶದಲ್ಲೇ ಆಗಬಾರದು ರಷ್ಯಾ ಚೈನಾದಂಥ ದೇಶದಲ್ಲಿ ಕೂಡ ಈ ಥರ ಮಾಡಲ್ಲ ಜಾತ್ಯಾತೀತ ರಾಷ್ಟ್ರವಾಗಿ ಪ್ರಜಾಪ್ರಭುತ್ವ ಇರೋ ಭಾರತದಲ್ಲಿ ಜನತೆ ಚುನಾಯಿಸಿರೋ ನಾಯಕರ ಆಡಳಿತದಲ್ಲಿ ಹೀಗೆ ಮಾಡಿದರೆ ಏನು ಅರ್ಥ ಮತ್ತೆ ನಮ್ಮ ಸಂವಿಧಾನ ಯಾವುದೇ ಮತ ಧರ್ಮದ ಅನುಯಾಯಿಗಳಿಗೆ ತಮ್ಮ ಮತಾನ ಅನುಸರಿಸೋದಕ್ಕೆ ಪೂರ್ಣ ಅಧಿಕಾರ ಕೊಟ್ಟಿದೆ ನೀವು ಹೊಸದಾದ ಮತಾನೂ ಶುರು ಮಾಡಿ ಅದರಂತೆ ನಡೀಬಹುದು ಈಗಾಗಲೇ ಇರೋದಷ್ಟೇ ಅಲ್ಲದೆ ಹೊಸದಾಗಿ ಕಟ್ಟಬಹುದು ಹೀಗಿರುವಾಗ ಬಹುಮತದ ಜನರ ದೇವಸ್ಥಾನಗಳಿಗೆ ಧಾರ್ಮಿಕ ಸ್ಥಳಗಳಲ್ಲಿ ಸರ್ಕಾರದ ಆಡಳಿತ ಏಕೆ ಇದು ನಾಚಿಕೆ ಗಿಡಿನ ವಿಷಯ ಆದರೆ ಸದ್ಗುರುಗಳೇ ವಾಸ್ತವವಾಗಿ ಯಾವುದೇ ರಾಜಕೀಯ ಪಕ್ಷ ಬರಲಿ ಎಲ್ಲರ ಕಣ್ಣು ದೇವಸ್ಥಾನಗಳ ಮೇಲೆ ಇರುತ್ತೆ ಎಡಪಕ್ಷದಿಂದ ಬಲಪಕ್ಷಕ್ಕೆ ಕೇರಳದಲ್ಲಿ ಎಡಪಕ್ಷಗಳು ತಮಿಳುನಾಡಲ್ಲಿ ಎ ಐ ಡಿ ಎಂ ಕೆಎಂಕೆ ಆಂಧ್ರದಲ್ಲಿ ಟಿ ಡಿ ಪಿ ವೈಎಸ್ಆರ್ ಸಿ ಕಾಂಗ್ರೆಸ್ ತೆಲಂಗಾಣದಲ್ಲಿ ಟಿ ಆರ್ ಎಸ್ ಉತ್ತರಾಖಂಡದಲ್ಲಿ ಬಿ ಜೆ ಪಿ ಎಲ್ಲ ರಾಜ್ಯಗಳ ರಾಜಕೀಯ ಪಕ್ಷಗಳು ತಕ್ಷಣ ದೇವಸ್ಥಾನದ ದೇವಸ್ವಂ ಮತ್ತು ಬೋರ್ಡ್ಗಳಿಗೆ ಮತ್ತು ಅವುಗಳ ಉಸ್ತುವಾರಿಗೆ ಮುಗಿಬೀಳ್ತಾರೆ ಇದು ಕೇವಲ ಹಣಕ್ಕಾಗೋ ಅಥವಾ ಇನ್ನೇನಾದರೂ ಇದೆಯೋ ನೋಡಿ ಇದನ್ನು ರಾಜಕೀಯ ದೃಷ್ಟಿಯಿಂದ ನೋಡುವುದು ನನಗೆ ಬೇಕಿಲ್ಲ ನೀವೇ ಹೇಳಿದ ಹಾಗೆ ಯಾವ ಪಕ್ಷವೂ ಇದಕ್ಕೆ ಹೊರತಲ್ಲ ಎಲ್ಲರೂ ಇದರಲ್ಲಿ ಭಾಗಿಗಳು ಇದೊಂದು ರೀತಿ ಲೂಟಿನೇ ನನಗೆ ಲೂಟಿ ಹೊಡೆಯುವ ಬಗ್ಗೆನೂ ಚಿಂತೆ ಇಲ್ಲ ತುಂಬಾ ಜನಕ್ಕೆ ದೇವಸ್ಥಾನದ ಹಣ ಆಸ್ತಿ ಬಗ್ಗೆ ಚಿಂತೆ ನನ್ನ ಕಾಳಜಿ ಅಂದ್ರೆ ಪವಿತ್ರ ಸ್ಥಾನಗಳನ್ನು ಕ್ರಮವಾಗಿ ಅಪವಿತ್ರ ಮಾಡ್ತಿರೋದು ಮತ್ತೆ ಈ ದೇವಸ್ಥಾನಗಳ ಸೌಂದರ್ಯ ಅತ್ಯದ್ಭುತ ಆದರೆ ಇವತ್ತು ತಮಿಳುನಾಡಿನ ದೇವಸ್ಥಾನಗಳನ್ನು ನೋಡಿ ಕಲ್ಲಿನ ಕೆತ್ತನೆ ಮಾಡಿರೋ ದೇವಸ್ಥಾನಗಳು ಉತ್ತರದಲ್ಲಿ ಅಮೃತಶಿಲೆ ಅಥವಾ ಕರ್ನಾಟಕದ ತರಹ ಬಳಪದ ಕಲ್ಲಿನದ್ದಲ್ಲ ಗಡುಸಾದ ಗ್ರಾನೈಟ್ ಕಲ್ಲಿನ ಕೆತ್ತನೆಗಳು ಇಲ್ಲಿ ಅತ್ಯಂತ ಗಟ್ಟಿಯಾದ ಗ್ರಾನೈಟ್ ಕಲ್ಲಿನಲ್ಲಿ ಕಲೆ ಅರಳಿದೆ ಅದನ್ನು ಅವರು ಏನು ಮಾಡಿಬಿಟ್ಟಿದ್ದಾರೆ ಗೊತ್ತಾ ಸಿಲ್ವರ್ ಪೇಂಟ್ ಆಯಿಲ್ ಪೇಂಟ್ ಎನಾಮಲ್ ಪೇಂಟ್ ಹಾಕಿದ್ದಾರೆ ಎಲ್ಲ ಕೆತ್ತನೆಗಳ ಮೇಲೆ ಯಾರೋ ಸರ್ಕಾರಿ ಅಧಿಕಾರಿಯ ಸೌಂದರ್ಯದ ಕಲ್ಪನೆ ಇದು ಈ ತರದ ಕೆಲಸಕ್ಕೆ ಏನ್ ಮಾಡ್ತೀರಾ ಈ ಥರದ ಅಪವಿತ್ರತೆ ಮತ್ತು ದೇವಸ್ಥಾನದ ಪ್ರಕ್ರಿಯೆಗಳನ್ನೇ ಬದಲಿಸಿರೋದು ಮತ್ತೆ ದೇವಸ್ಥಾನಗಳನ್ನ ಕಟ್ಟಿರೋ ವಿಜ್ಞಾನ ಈ ಥರದ ಬೇರೆ ವಿಚಾರಗಳನ್ನ ಲೆಕ್ಕಿಸದೆ ಎಲ್ಲಿಂದ್ರಲ್ಲಿ ಗೋಡೆಗಳನ್ನ ಕಟ್ಟಿರೋದು ಇವೆಲ್ಲ ಬದಲಾವಣೆಗಳು ದೇವಸ್ಥಾನಗಳ ಸೌಂದರ್ಯನ ಕಗ್ಗೋಲೆ ಮಾಡಿವೆ ನನ್ನ ಚಿಂತೆ ದೇವಸ್ಥಾನಗಳ ವಿನಾಶ ದೇವಸ್ಥಾನಗಳಿಗೆ ಸೇರಿದ ಧನ ಸಂಪತ್ತು ಚಿನ್ನ ಇವು ಇವೆ ಆದರೆ ಬ್ರಿಟಿಷರು ಬಹಳಷ್ಟನ್ನು ತಗೊಂಡೋದ್ರು ಮಿಕ್ಕಿ ಉಳಿದಿದ್ದನ್ನ ಇಲ್ಲಿರೋರೇ ತಗೋತಿದ್ದಾರೆ ಅದೊಂದು ವಿಷಯ ದೇವಸ್ಥಾನ ಜೀವಂತವಾಗಿ ಇರಕ್ಕೆ ಅದರ ಆಡಳಿತ ಚೆನ್ನಾಗಿರಬೇಕು ಅಂದರೆ ಅದರದ್ದೇ ಆದಾಯ ಇರಬೇಕು ಅದೂ ಕೂಡ ನನ್ನ ಚಿಂತೆ ಅಲ್ಲ ನನ್ನ ಕಾಳಜಿ ಅಂದ್ರೆ ಮೊದಲನೇದಾಗಿ ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನದ ಈ ಮೂಲಭೂತ ಹಕ್ಕುಗಳು ನಮಗೇಕಿಲ್ಲ ಅಷ್ಟೇ ಅಲ್ಲ ಇಂಥ ದೇವಸ್ಥಾನಗಳನ್ನ ನಾವು ಮತ್ತೆ ಕಟ್ಟಕ್ಕಾಗಲ್ಲ ಆಗಲ್ಲ ಇವೆಲ್ಲ ಒಂದು ದಿನದಲ್ಲಿ ತಯಾರಾಗುವ ವಸ್ತುಗಳಲ್ಲ ನಿರ್ದಿಷ್ಟ ರೀತಿಯಲ್ಲಿ ಇವನ್ನ ಅದರಲ್ಲೂ ತಮಿಳುನಾಡಿನ ದೇವಸ್ಥಾನಗಳನ್ನು ಕಟ್ಟೋದಿಕ್ಕೆ ಹಲವು ಪೀಳಿಗೆಗಳೇ ಬೇಕಾಗಿತ್ತು ಇಲ್ಲಿನ ಸಂದರ್ಭ ಅರ್ಥ ಮಾಡ್ಕೊಳ್ಳಿ ಈ ಊರುಗಳನ್ನ ಟೆಂಪಲ್ ಟೌನ್ ಅಂತ ಕರೀತಾರೆ ಹಾಗಂದ್ರೆ ಅಲ್ಲಿ ದೇವಸ್ಥಾನ ಇದೆ ಅಂತಲ್ಲ ಮೊದಲು ದೇವಸ್ಥಾನದ ನಿರ್ಮಾಣ ಆಯಿತು ಇಂಥ ಭವ್ಯವಾದ ದೇವಸ್ಥಾನಗಳನ್ನು ಕಟ್ಟಿದ ಜನ ಸ್ವತಃ ತಾವು ಗುಡಿಸಲುಗಳಲ್ಲಿ ಇದ್ರು ಸರಿನಾ ಅವರು ಹೇಗೆ ಬದುಕ್ತಿದ್ರು ಅನ್ನೋದು ಮುಖ್ಯವಾಗಿರ್ಲಿಲ್ಲ ಅವರ ಭಕ್ತಿ ಆ ಮಟ್ಟದ್ದು ಹಾಗಾಗಿ ಆ ಥರ ಇತ್ತು ಗ್ರಾನೈಟ್ನ ಈ ಬೃಹತ್ ದೇವಸ್ಥಾನಗಳಿರೋ ಜಾಗಗಳ ಸುತ್ತಮುತ್ತ ಇಂಥ ಕಲ್ಲುಗಳಿಲ್ಲ ಮುನ್ನೂರ ನಾನ್ನೂರು ಕಿಲೋಮೀಟರ್ ದೂರದ ಜಾಗಗಳಿಂದ ಗ್ರಾನೈಟ್ ಕಲ್ಲುಗಳನ್ನು ಹೊತ್ತು ತಂದ್ರು ಆಗ ಟ್ರಕ್ಕು ಕ್ರೇನು ಇಲ್ಲದ ಕಾಲದಲ್ಲಿ ಟನ್ ಗಟ್ಲೆ ಭಾರಿ ಕಲ್ಲುಗಳನ್ನು ಸಾಗಿಸಿ ಕೆತ್ತನೆ ಮಾಡಿ ಜೋಡಿಸಿ ನಿರ್ಮಿಸಿದ್ರು ಈ ಯೋಜನೆಗೆ ಎರಡು ಮೂರು ತಲೆಮಾರಿನವರೆಗೆ ಜನ ಕೆಲಸ ಮಾಡಿದ್ರು ಅವುಗಳ ಪ್ರತಿಷ್ಠಾಪನೆ ಅದ್ಭುತವಾದದ್ದು ಚಿದಂಬರ ದೇವಸ್ಥಾನದ ಚಿದಂಬರಂ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡಿದ್ದು ಪತಂಜಲಿ ಮಹರ್ಷಿಗಳು ಅದನ್ನು ಹೇಗೆ ನಾಶ ಮಾಡಕ್ಕಾಗುತ್ತೆ ಇನ್ನೂ ಕೆಲವು ದೇವಸ್ಥಾನಗಳನ್ನು ಅಗಸ್ತ್ಯ ಮುನಿ ಪ್ರತಿಷ್ಠಾಪಿಸಿದರು ಅವನ್ನ ಹೇಗೆ ನಾಶ ಮಾಡಕ್ಕಾಗುತ್ತೆ ಇವೆಲ್ಲ ನಮ್ಮ ಅಳಿಸಲಾಗದ ಪೂರ್ವಾರ್ಜಿತ ಆಸ್ತಿ ದುರದೃಷ್ಟಕ್ಕೆ ಈಗಾಗಲೇ ಬಹಳ ಹಾನಿ ಆಗು ಹೋಗಿದೆ ಸರ್ಕಾರದ ವಶದಲ್ಲಿರುವ ದೇವಸ್ಥಾನಗಳನ್ನು ಬಿಡಿಸಿಕೊಳ್ಳುವ ಸಮಯ ಬಂದಿದೆ ಜನ ತಕ್ಷಣ ಹೇಳ್ತಾರೆ ಓ ಇದರಿಂದ ಭ್ರಷ್ಟಾಚಾರ ಹೆಚ್ಚಾಗುತ್ತೆ ದೇವಸ್ಥಾನಗಳನ್ನು ನಡೆಸುವಷ್ಟು ಬುದ್ಧಿವಂತಿಕೆ ಮತ್ತೆ ಪ್ರಾಮಾಣಿಕತೆ ಇರುವ ಸ್ವಲ್ಪ ಜನನೂ ನಮ್ಮ ಬಹುಮತದ ಸಮಾಜದಲ್ಲಿ ಸಿಗಲ್ಲ ಅಂದ್ರೆ ಅದು ಹಾಸ್ಯಾಸ್ಪದ ಮತ್ತು ಗಿಡಿನ ವಿಷಯ ಇವತ್ತು ಸರ್ಕಾರ ವಿಮಾನ ಸಂಸ್ಥೆಗಳನ್ನ ನಡೆಸಬಾರದು ಬಂದರುಗಳನ್ನ ನಡೆಸಬಾರದು ಕಾರ್ಖಾನೆ ಉದ್ಯಮ ಗಣಿಗಳು ನಡೆಸಬಾರದು ಎಲ್ಲಾನು ಜನಕ್ಕೆ ನಡೆಸಕ್ಕೆ ಬಿಡಬೇಕು ಅಂತಿರುವಾಗ ನಮ್ಮ ದೇವಸ್ಥಾನಗಳನ್ನ ಮಾತ್ರ ನಡೆಸುವ ಅರ್ಹತೆ ಸರ್ಕಾರಕ್ಕಿದೆಯಾ ಇದು ನಿಜಕ್ಕೂ ಹಾಸ್ಯಾಸ್ಪದ ನೀವು ಚಿದಂಬರಂ ದೇವಸ್ಥಾನದ ಬಗ್ಗೆ ಹೇಳಿದ್ರಿ ಸದ್ಗುರುಗಳೇ ಎರಡು ಸಾವಿರದ ಹದಿನಾರರಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿತು ನಾನು ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಜೊತೆ ಮಾತಾಡಿದ್ದೆ ಅವರು ಈ ಕೇಸಿನ ಪರ ವಾದಿಸಿದ್ರು ಈ ಕೇಸು ಸಾವಿರದ ಎಂಟುನೂರ ಎಂಬತ್ತಾರರಿಂದಲೂ ಕೋರ್ಟ್ನಲ್ಲಿ ಕೂತಿತ್ತು ಕೋರ್ಟ್ ಸ್ಪಷ್ಟವಾಗಿ ಹೇಳ್ತು ದೇವಸ್ಥಾನಗಳನ್ನು ಪೂಜಾರಿಗಳೇ ನಡೆಸಬೇಕು ಸರ್ಕಾರ ಅಲ್ಲ ಪೂಜಾರಿಗಳು ಧಾರ್ಮಿಕ ವರ್ಗಕ್ಕೆ ಸೇರೋದು ಅವರ ಹಕ್ಕುಗಳನ್ನ ಉಳಿಸಿ ರಕ್ಷಿಸಬೇಕು ಯಾವುದೇ ರೀತಿಯಲ್ಲಿ ಸರ್ಕಾರ ಮಧ್ಯೆ ಬರುವಂತಿಲ್ಲ ಆದರೂ ಇವೆಲ್ಲ ನಡೀತಿದೆ ಕೋರ್ಟ್ ಇನ್ನೊಂದು ಮಾತು ಹೇಳಿತ್ತು ಯಾವುದೇ ರೀತಿ ಆಡಳಿತ ಸರಿ ಅಥವಾ ಅಕ್ರಮ ನಡೀತಿದ್ರೆ ಅದನ್ನು ಸರಿ ಮಾಡಿ ಪುನಃ ಜನರಿಗೆ ಕೊಡಬೇಕು ಆದರೆ ಯಾರೂ ಇದನ್ನು ಪಾಲಿಸ್ತಿಲ್ಲ ನೋಡಿ ಯಾವುದೇ ಸಂಸ್ಥೆಯಲ್ಲಿ ಅಕ್ರಮ ನಡೆದಿದ್ರೆ ಅದು ಯಾವುದೇ ರೀತಿಯದ್ದು ಇರಬಹುದು ಯಾವುದೇ ಸಂಸ್ಥೆ ಚಾರಿಟಬಲ್ ಸಂಸ್ಥೆ ಅಥವಾ ಧಾರ್ಮಿಕ ಸಂಸ್ಥೆ ಇರಲಿ ಅವೆಲ್ಲ ಭಾರತದ ಕಾನೂನಿಗೆ ಒಳಪಟ್ಟಿವೆ ಉದ್ಯಮದಲ್ಲಾಗಲಿ ಮೀಡಿಯಾ ಆಗಲಿ ಕಾರ್ಖಾನೆ ಆಗಲಿ ಅಕ್ರಮ ನಡೆದ್ರೆ ಅವಕ್ಕೆಲ್ಲ ಕಾನೂನಿದೆ ಯಾವುದೇ ಅಪರಾಧ ನಡೆದ್ರೂ ಐಪಿಸಿ ನೋಡಿಕೊಳ್ಳುತ್ತೆ ಯಾವುದೋ ಒಂದೆರಡು ಸಂಸ್ಥೆಗಳಲ್ಲಿ ಅಕ್ರಮ ಆಗುತ್ತೆ ಅಂತ ಎಲ್ಲ ಸಂಸ್ಥೆಗಳನ್ನು ವಶದಲ್ಲಿಡೋದು ಸರಿಯಲ್ಲ ಹೌದು ಅಕ್ರಮಗಳು ಸಮಾಜದ ಎಲ್ಲ ವಿಭಾಗಗಳಲ್ಲೂ ನಡೆಯುತ್ತೆ ಅಲ್ವಾ ಆದರೆ ಹಿಂದೂಗಳಾಗಿ ಈ ದೇಶದಲ್ಲಿ ಹೀಗೆ ಯಾಕೆ ನಾನು ಮೊದಲೇ ಹೇಳಿದ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ದುರದೃಷ್ಟವಶಾತ್ ಬ್ರಿಟಿಷರು ಕಾನೂನು ತಂದು ಎಲ್ಲಾ ಧಾರ್ಮಿಕ ಸಂಸ್ಥೆಗಳನ್ನ ವಶಕ್ಕೆ ತಗೊಂಡ್ರು ಮಸೀದಿ ಚರ್ಚು ಗುರುದ್ವಾರ ಯಾವುದನ್ನೂ ಬಿಡ್ಲಿಲ್ಲ ಆದರೆ ಆ ಜನ ಬೀದಿಗಿಳಿದ್ರು ಅಂತ ಮೊದಲೆರಡನ್ನ ಮತ್ತೆ ಬಿಟ್ರು ದುರದೃಷ್ಟವಶಾತ್ ನಾವೀ ವಿಧಾನ ಹುಟ್ಟುಹಾಕಿದೀವಿ ನಮಗೇನಾದ್ರೂ ನ್ಯಾಯ ಬೇಕಾದ್ರೆ ಬೀದಿಯಲ್ಲಿ ವಸ್ತುಗಳನ್ನು ಸೂಡಬೇಕು ದೇಶ ನಡೆಸೋ ಈ ವಿಧಾನ ದುರದೃಷ್ಟಕರವಾಗಿದೆ ನಾವು ಅಪೀಲು ಮಾಡಿದ್ರೆ ಅದನ್ನು ಸರಿಯಾಗಿ ಯಾಕೆ ಅಂತ ನೋಡ್ಬೇಕು ಜನ ಬೀದಿಗಿಳಿದು ಸಾಮಾನ್ ಸುಡ್ಬೇಕಾ ನಮಗೆ ಆ ದಾರಿ ಬೇಡ ಆ ತರಹದ ಕೆಲಸ ಮಾಡೋ ಜನ ಅಲ್ಲ ನಾವು ನಾನು ಕೇವಲ ವಿವಾದನ ಮುಂದಿಡ್ತಿದ್ದೀನಿ ಸರ್ಕಾರ ಇದನ್ನ ಕಾರ್ಯಗತ ಮಾಡಬೇಕು ಜನ ವಿರೋಧ ಮಾಡ್ಲಿ ಆಮೇಲೆ ನೋಡೋಣ ಇದ್ಯಾವ ರೀತಿ ಮೂರ್ಖತನ ಇದು ತೀರಾ ಅನ್ಯಾಯ ಜನ ದೇಶಕ್ಕೆ ಧಕ್ಕೆ ತಂದಾಗ ಮಾತ್ರ ಕಾರ್ಯನಿರತರಾಗೋದು ದೇಶನ ತಿರುಚಿದಾಗ ಎಲ್ರ ಜೀವನಕ್ಕೆ ತೊಂದರೆ ತೋರೋದು ಹೆದ್ದಾರಿ ತಡೆಯೋದು ರೈಲ್ ರೋಕೋ ರಸ್ತಾ ರೋಕೋ ಬಿಜ್ಲಿ ರೋಕೋ ಏನಾದರೂ ಮಾಡಿ ಆಗ ಕೆಲಸಕ್ಕೆ ತೊಡಗ್ತೀರಿ ದಯವಿಟ್ಟು ದೇಶನ ಈ ದಿಕ್ಕಿಗೆ ಎಳಿಬೇಡಿ ನಾವೆಲ್ಲ ಕಾನೂನುಬದ್ಧ ಪ್ರಜೆಗಳಾಗೋಣ ನ್ಯಾಯವಾದ ಅಪೀಲು ಮಾಡಿದ್ರೆ ಎಲ್ಲರೂ ಅದನ್ನು ಪರಿಶೀಲಿಸಬೇಕು ರಾಜಕೀಯ ಪಕ್ಷ ಯಾವುದೇ ಇರ್ಲಿ ಯಾವ ಹುದ್ದೆನೇ ಇರ್ಲಿ ಅಧಿಕಾರದಲ್ಲಿರೋ ಯಾರಾದರೂ ಇದನ್ನು ನೋಡಿ ಮನಗಂಡು ತಿದ್ದಬೇಕು ನನ್ನ ಪ್ರಕಾರ ಇದೊಂದು ರೀತಿಯ ವರ್ಣದ್ವೇಷ ಆಗುತ್ತೆ ಹೌದಾ ಹೌದು ಹೌದು ದೇಶದಲ್ಲಿ ನಾವು ಮೆಜಾರಿಟಿ ಜನ ಆಗಿದ್ರೂ ಹೀಗೆ ಭೇದ ಮಾಡೋದು ಹಾಗಲ್ಲ ನಾನು ಹೇಳೋದು ನಾವು ಬಹುಸಂಖ್ಯಾತರೋ ಅಲ್ಪಸಂಖ್ಯಾತರೋ ಪ್ರಶ್ನೆ ಅಲ್ಲ ಯಾರಿಗೇ ಆಗ್ಲಿ ಗುರುದ್ವಾರನಾಗ್ಲಿ ಮಸೀದಿನಾಗ್ಲಿ ಚರ್ಚ್ ಆಗ್ಲಿ ವಶಕ್ಕೆ ತಗೊಂಡ್ರೆ ಆಗಲೂ ನಾನು ಇದನ್ನೇ ಹೇಳ್ತೀನಿ ಯಾಕಂದ್ರೆ ಇದು ಮೂಲಭೂತವಾಗಿ ತಪ್ಪು ತಪ್ಪು ಎಷ್ಟೋ ದಶಕಗಳಿಂದ ಸರ್ಕಾರ ಮಾಡ್ತಾನೆ ಇದೆ ಇದಕ್ಕೆ ಪರಿಹಾರ ಏನು ನೀವು ಎಲ್ಲ ಮಠಾಧೀಶರು ಪೀಠಾಧೀಶರು ಸನ್ಯಾಸಿಗಳು ಎಲ್ಲರನ್ನು ಸೇರಿಸ್ತೀರಾ ಎಲ್ಲ ಸೇರಿ ಒತ್ತಾಯಿಸ್ತೀರಾ ನಾವು ಅಲ್ಲಿ ತನಕ ಹೋಗೋದು ಬೇಕಿಲ್ಲ ಎಲ್ಲ ಸೇರಿ ಗಲಭೆ ಮಾಡೋದು ಯಾಕೆ ಅಂತೀನಿ ಆಗ ಮಾತ್ರ ಕೆಲಸ ಆಗುತ್ತಾ ನಾನು ಅಪೀಲು ಮಾಡ್ತಿದ್ದೀನಿ ಅದು ಎಲ್ಲರ ಗಮನಕ್ಕೆ ಬರಲಿ ಪ್ರತಿಯೊಬ್ಬ ವಿವೇಕಿ ನಾಗರಿಕನೂ ಇದರ ಬಗ್ಗೆ ಕೆಲಸ ಮಾಡಬೇಕು ಯಾವ ಪಂಗಡಕ್ಕೆ ಸೇರಿದ್ರೂ ಪರವಾಗಿಲ್ಲ ಸರಿನಾ ನಾನು ದಿನ ದೇವಸ್ಥಾನಕ್ಕೆ ಹೋಗೋ ವ್ಯಕ್ತಿ ಅಲ್ಲ ನಾನು ದೇವಸ್ಥಾನಕ್ಕೆ ಹೋಗೋವನಲ್ಲ ನಾನು ಯಾಕಿದನ್ನ ಹೇಳ್ತಿದ್ದೀನಿ ಅಂದ್ರೆ ಇದು ಮುಖಕ್ಕೆ ಬಡೀತಿರೋ ಅನ್ಯಾಯ ಎಲ್ಲರ ಕಣ್ಣಿಗೆ ಎದ್ದು ಕಾಣೋ ಅನ್ಯಾಯ ಯಾರದ್ದೋ ದುರಾಸೆಗೆ ಬ್ರಿಟಿಷರ ಕಾಲದಲ್ಲಿ ಯಾವ ಉದ್ದೇಶದಿಂದ ಮಾಡಿದ್ರು ಅಂತ ಎಲ್ರಿಗೂ ಗೊತ್ತಿದೆ ಅದನ್ನು ಹೇಳೋ ಅಗತ್ಯ ಇಲ್ಲ ನೀವು ಅಮೆರಿಕ ಅಂದಾಗ ನೆನಪಾಯ್ತು ನಿನ್ನೆ ತಾನೇ ಒಬ್ಬಳು ಕವಿ ಅಮಂಡಾ ಗೋರ್ಮನ್ ಅನ್ಸುತ್ತೆ ಆ ಹುಡುಗಿ ಒಂದು ಕವಿತೆ ಓದಿದ್ಲು ಅದರ ಒಂದು ಸಾಲು ತುಂಬಾ ಅದ್ಭುತವಾಗಿತ್ತು ಶಿ ಸ್ಯಾಡ್ ಜಸ್ಟ್ ಈಸ್ ಎವ್ರಿಥಿಂಗ್ ಇಸ್ ಜಸ್ಟ್ ಈಸ್ ದ ವೇ ಇಟ್ ಈಸ್ ಇಸ್ ನಾಟ್ ಜಸ್ಟ್ ಈಸ್ ಆಲ್ ರೈಟ್ ಕೇವಲ ಇದೆ ಎಲ್ಲ ಸುಮ್ಮನೆ ಇದೆ ಅದಿರೋ ರೀತಿ ನ್ಯಾಯವಾಗಿಲ್ಲ ಬ್ರಿಟಿಷ್ ಕಾಲದ ಜಸ್ಟ್ ಈಸ್ ಇದು ಇದು ಜಸ್ಟಿಸ್ ನ್ಯಾಯ ಅಲ್ಲ ತೀರಾ ಅನ್ಯಾಯ ನಿಜ ಆದರೆ ನಿಮ್ಮನ್ನ ಕೇಳ್ತೀನಿ ಜನರ ಚೇತನದಲ್ಲೂ ಅಥವಾ ಪ್ರಜ್ಞೆಯಲ್ಲೂ ಇದಿಲ್ಲ ಅದನ್ನು ಹೇಗೆ ತರಬಹುದು ಯಾಕೆಂದರೆ ಎಲ್ಲರಿಗೂ ಹಿಂದೂ ಓಟ್ ಬೇಕು ಎಲ್ಲರೂ ಕೆಲವು ವರ್ಗದ ಪಂಗಡದ ಜನರ ಹಿತಕ್ಕೆ ಮಾತಾಡ್ತಾರೆ ಆದರೆ ಈ ಅನ್ಯಾಯ ಮಾತ್ರ ಯಾರಿಗೂ ಕಾಣಿಸ್ತಿಲ್ಲ ದೇವಸ್ಥಾನಗಳು ನಮ್ಮ ಸಂಸ್ಕೃತಿನ ಪರಂಪರೆಗಳನ್ನ ಜೀವಂತ ಇಡಕ್ಕೆ ಒಂದು ಸ್ಥಾನ ನಮ್ಮ ಚರಿತ್ರೆನ ಮುಂದಿನವರಿಗೆ ತಿಳಿಸಕ್ಕೆ ಇವು ಸಹಾಯಕ ಆದರೆ ಅವು ಕಳೆದು ಹೋಗ್ತಾ ಇದೆ ಸುಮ್ಮನೆ ಕಳೆದು ಹೋಗ್ತಿಲ್ಲ ಅದನ್ನು ವ್ಯವಸ್ಥಿತವಾಗಿ ನಾಶ ಮಾಡಲಾಗ್ತಿದೆ ಬರೀ ಕಳೆಯೋದಲ್ಲ ನೋಡಿ ಹಿಂದೆ ದೇವಸ್ಥಾನಗಳು ಕರಕುಶಲತೆ ಕಲೆ ಸಂಗೀತ ನೃತ್ಯ ಎಲ್ಲಕ್ಕೂ ಕೇಂದ್ರಗಳಾಗಿದ್ವು ಈಗ ಅವುಗಳಿಗೆ ಪುನರ್ಜೀವನ ಕೊಡೋದು ಎಷ್ಟರ ಮಟ್ಟಿಗೆ ಸಾಧ್ಯ ಏನ್ ಮಾಡಬಹುದು ಪ್ರತಿಯೊಂದು ನಗರದಲ್ಲಿ ಪಟ್ಟಣದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ದೇವಸ್ಥಾನ ಇದೆಯೋ ಅಲ್ಲಿ ಇದು ಕ್ಲಿಷ್ಟ ಸಮಸ್ಯೆ ಇರೋ ಮೂವತ್ತಾರು ಸಾವಿರ ದೇವಸ್ಥಾನಗಳನ್ನ ನಾಳೆ ಬೆಳಿಗ್ಗೆನೆ ವರ್ಗಾಯಿಸೋದು ಅಸಾಧ್ಯ ಸರಿನಾ ಹಾಗಾಗಿ ರಾಜ್ಯ ಮಟ್ಟದಲ್ಲಿ ಅದರ ಸಮುದಾಯದ ಜನ ಇರೋ ಸಂಸ್ಥೆ ಆರಂಭಿಸ್ರಿ ಅದರಲ್ಲಿ ಜವಾಬ್ದಾರಿ ಇರೋ ಜನರನ್ನ ಸೇರಿಸಬೇಕು ಅವರಿಗೆ ದೇವಸ್ಥಾನದ ಹಣ ಅಥವಾ ಆಸ್ತಿ ಮೇಲೆ ಆಸೆ ಇರಬಾರದು ಯಶಸ್ವಿಯಾಗಿರೋ ಜನ ಇದಾರೆ ಅವರಿಗೆ ದೇವಸ್ಥಾನದ ಆಸ್ತಿಯಲ್ಲಿ ಆಸಕ್ತಿ ಇಲ್ಲ ಅವರಲ್ಲಿ ಭಕ್ತಿ ಇದೆ ಅಂಥ ಜನರನ್ನ ಒಟ್ಟುಗೂಡಿ ರಾಜ್ಯಕ್ಕೆ ಒಂದು ಟ್ರಸ್ಟ್ ಮಾಡಿ ಆಮೇಲೆ ಪ್ರತಿಯೊಂದು ಊರಿಗೆ ಪ್ರತಿ ಜಿಲ್ಲೆಗೆ ಒಂದೊಂದು ಟ್ರಸ್ಟ್ ಮಾಡ್ಕೋಬೇಕು ಇದು ಬಹಳ ದೊಡ್ಡ ಪ್ರಕ್ರಿಯೆ ನಾಳೆನೇ ಆಗೋ ಕೆಲಸ ಅಲ್ಲ ಅದಕ್ಕೆ ನಾಲ್ಕೈದು ವರ್ಷ ಆದರೂ ಪರವಾಗಿಲ್ಲ ಕಡೆ ಪಕ್ಷ ಕೆಲಸ ಶುರುವಂತೂ ಆಗ್ಲಿ ಇದ್ರ ಬಗ್ಗೆ ಉದ್ದೇಶನಾದ್ರೂ ತೋರಿಸಿ ಈ ಪ್ರಕ್ರಿಯೆ ಜಟಿಲವಾದದ್ದು ಅಂತ ನಂಗೆ ಗೊತ್ತು ಇದನ್ನು ಹಂತ ಹಂತವಾಗಿ ವ್ಯವಸ್ಥಿತವಾಗಿ ಮಾಡಬೇಕು ಇಲ್ಲ ಅಂದ್ರೆ ಗೋಜಲಾಗುತ್ತೆ ಹಾಗಾದ್ರೆ ಇದಕ್ಕೇನು ಪರಿಹಾರ ಇಲ್ವಾ ಖಂಡಿತ ಪರಿಹಾರ ಇದೆ ಏರ್ ಇಂಡಿಯಾನೇ ಯಾರಿಗೋ ಕೊಡಕ್ಕೆ ಆಯ್ತು ಅಂದ್ರೆ ಇದನ್ನು ಸುಲಭವಾಗಿ ಮಾಡಬಹುದು ಇದೇನು ವ್ಯಾಪಾರ ವಾಣಿಜ್ಯ ಅಲ್ಲ ಹೇಗಿದ್ರೂ ಜನ ಈಗಲೂ ದೇವಸ್ಥಾನಗಳಿಗೆ ಬರ್ತಿದ್ದಾರೆ ಸರ್ಕಾರ ಪ್ರಚಾರ ಮಾಡ್ತಿದೆ ಅಂತೇನು ಬರ್ತಿಲ್ಲ ಇದರಲ್ಲಿ ಯಾವ ವ್ಯಾಪಾರನೂ ಇಲ್ಲ ಪ್ರಚಾರ ಬೇಕಿಲ್ಲ ಜನ ಹೇಗಿದ್ರೂ ಬರ್ತಾರೆ ಈಗೀಗ ದೇವಸ್ಥಾನಗಳನ್ನು ಯಾವ ಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಭಕ್ತರು ಬರಕ್ಕೆ ಇಷ್ಟಪಡಲ್ಲ ಹೀಗಿದೆ ಸ್ಥಿತಿ ಆದರೆ ಸಮಯ ಹಿಡಿಯುತ್ತೆ ಅಂತ ನೀವು ಹೇಳ್ತೀರಿ ನಾನು ಹೇಳೋದು ತಿರುಮಲ ತಿರುಪತಿ ದೇವಸ್ಥಾನ ಚಿದಂಬರಂ ದೇವಸ್ಥಾನ ಪದ್ಮನಾಭ ಸ್ವಾಮಿ ದೇವಸ್ಥಾನ ಪ್ರತಿಯೊಂದು ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ದೇವಸ್ಥಾನಗಳಿವೆ ಅಲ್ಲಿ ಜನ ಕಿಕ್ಕಿರಿದು ತುಂಬಿರ್ತಾರೆ ಅದಕ್ಕಾಗೇ ಸರ್ಕಾರ ನಿಯಂತ್ರಿಸಕ್ಕೆ ಬಯಸುತ್ತೆ ಅವರು ಹೇಳೋದು ನಾವು ಅಲ್ಲಿಯ ಆಡಳಿತನ ನಿಯಂತ್ರಿಸಬೇಕು ಇಲ್ಲದೆ ಹೋದರೆ ಜನರನ್ನ ಭಕ್ತಾದಿಗಳ ಪ್ರವಾಹವನ್ನ ನಿಯಂತ್ರಿಸೋದು ಅಸಾಧ್ಯ ಸರ್ಕಾರ ಅಲ್ಲಿದ್ದು ಶಾಂತಿ ಶಿಸ್ತು ಕಾಪಾಡಬೇಕಾಗತ್ತೆ ಉತ್ತರಾಖಂಡದಲ್ಲಿ ಐನೂರು ದೇವಸ್ಥಾನಗಳನ್ನ ಸರ್ಕಾರ ವಶಕ್ತಗೊಂಡಿದೆ ಮುಖ್ಯಮಂತ್ರಿಯಾದಿಯಾಗಿ ಅಲ್ಲಿರೋರೆಲ್ಲ ಹೇಳೋದು ನಮಗೆ ಸುಧಾರಣೆ ಬೇಕು ಚಾರ್ಧಾಮ್ ದೇವಸ್ಥಾನಗಳ ಸಂಪರ್ಕ ಮಾಡಬೇಕು ಅದನ್ನೇ ಮಾಡ್ತೀವಿ ಅವರಿಗೆ ಮನಸ್ಸಿದ್ರೆ ಮಾಡಲಿ ಸರ್ಕಾರದ ವತಿಯಿಂದ ಟ್ರಸ್ಟ್ ಮಾಡಲಿ ಬೇಕಿದ್ರೆ ಎಲ್ಲ ಸರಿಯಾಗಿ ನಡೀತಾ ಇದೆ ಅಂತ ಖಾತ್ರಿ ಮಾಡಕ್ಕೆ ಒಬ್ಬರು ಐ ಎ ಎಸ್ ಅಧಿಕಾರಿಯನ್ನ ನೇಮಿಸ್ಲಿ ಸರಿನಾ ಒಂದು ಹತ್ ಹದ್ನೈದು ವರ್ಷ ಅವರಿಲಿ ನಿಧಾನವಾಗಿ ಅವರನ್ನ ತೆಗೀಬಹುದು ಬೇಕಿದ್ರೆ ಖಾಯಂ ಆಗಿರ್ಲಿ ಆದ್ರೆ ದೇವಸ್ಥಾನ ಭಕ್ತರ ಸುಪರ್ದಿನಲ್ಲಿ ನಡಿಬೇಕು ಯಾಕಂದ್ರೆ ಇಲ್ಲಿ ನಿರ್ದಿಷ್ಟ ಪ್ರಕ್ರಿಯೆ ಇರುತ್ತೆ ಎಲ್ಲಾ ದೇವಸ್ಥಾನಗಳು ಒಂದೇ ರೀತಿ ಇಲ್ಲ ಉದಾಹರಣೆಗೆ ಬೇರೆ ಎಲ್ಲಾ ಮತಗಳಲ್ಲಿ ಎಲ್ಲಾ ಗುರುದ್ವಾರಗಳು ಒಂದೇ ರೀತಿಯ ಪೂಜಾ ಕ್ರಮ ಅನುಸರಿಸುತ್ತವೆ ಎಲ್ಲಾ ಮಸೀದಿಗಳಲ್ಲಿ ಒಂದೇ ರೀತಿ ಪ್ರಾರ್ಥನೆ ನಡೆಯುತ್ತೆ ಎಲ್ಲಾ ಚರ್ಚುಗಳಲ್ಲಿ ಒಂದೇ ವಿಧಾನದ ಪ್ರಕ್ರಿಯೆ ಇರುತ್ತೆ ಅಲ್ಪ ಸ್ವಲ್ಪ ವ್ಯತ್ಯಾಸ ಬಿಟ್ಟರೆ ಮೂಲತಃ ಒಂದೇ ರೀತಿ ಇರುತ್ತೆ ಬಟ್ ಹಿಯರ್ ಇಟ್ಸ್ ನಾಟ್ ಲೈಕ್ ದಟ್ ಇಟ್ಸ್ ಅ ಹೋಲ್ ವರ್ಲ್ಡ್ ಬೈ ಅ ದೇವಿ ಟೆಂಪಲ್ 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 ಒನ್ ವೇ 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 ಶಿವ ವಿಷ್ಣು ಕೃಷ್ಣ ರಾಮ ವೆರಿ ವೆರಿ ಡಿಫರೆಂಟ್ ಆದ್ರೆ ಇಲ್ಲಿ ಹಾಗಲ್ಲ ಅವುಗಳದ್ದೇ ಪ್ರತ್ಯೇಕ ಪ್ರಪಂಚ ದೇವಿ ದೇವಸ್ಥಾನದಲ್ಲೇ ಒಂದು ರೀತಿ ಶಿವನ ಬೇರೆ ವಿಷ್ಣುವಿನ ಕೃಷ್ಣ ರಾಮ ಎಲ್ಲ ಬೇರೆ ಬೇರೆ ಇದೇ ನಮ್ಮ ಸಂಸ್ಕೃತಿಯ ಸೊಬಗು ಮೂಲತಃ ಬೇರೆಯಾದರೂ ಯಾವುದೇ ವಿವಾದ ಇಲ್ಲ ಈ ಸಂಗತಿಯನ್ನ ನೀವು ಹಗುರವಾಗಿ ಮಾಡ್ಕೋತಿದ್ದೀರಿ ಅದು ಹೀಗೇ ಇತ್ತು ಆದ್ರೆ ಸಾವಿರದ ಎಂಟು ನೂರರಿಂದಲೂ ಹೀಗೆ ನಡೀತಿದೆ ಹಾಗಿದ್ರೆ ಏನ್ ಸಮಸ್ಯೆ ಹೀಗೇನೆ ಇಪ್ಪತ್ತೆರಡನೇ ಶತಮಾನಕ್ಕೂ ನಡೀಲಿ ಇಲ್ಲ ಇದು ಬದಲಾಗಬೇಕು ಖಂಡಿತ ಬದಲಾಗಬೇಕು ಬದಲಾಗಬೇಕು ಆದರೆ ಸದ್ಗುರುಗಳೇ ಕೈ ಜೋಡಿಸಿ ಅಪೀಲು ಮಾಡಿ ಆಗಲೂ ಬದಲಾಗದೇ ಇದ್ರೆ ಅದು ಜನರಿಂದ ಬರಬೇಕು ಇದಕ್ಕೆ ಜನ ದೊಡ್ಡ ಸಂಖ್ಯೆಯಲ್ಲಿ ಮುಂದಾಗಬೇಕು ಅಂದರೆ ಅವರಿಗೆ ಇದರ ಪರಿಣಾಮ ಅರ್ಥವಾಗಬೇಕು ನೋಡಿ ಈಗಿನ ಮುಖ್ಯ ಸಂಗತಿ ಅಂದರೆ ತಮಿಳುನಾಡು ಸದ್ಯದಲ್ಲೇ ಚುನಾವಣೆಗೆ ಹೋಗಲಿದೆ ಸ್ವಲ್ಪ ದಿನಗಳ ಹಿಂದೆ ಪೊಂಗಲ್ ಕಾರ್ಯಕ್ರಮದಲ್ಲಿ ಒಬ್ಬ ಯುವಕ ಎದ್ದು ನಿಂತು ಸದ್ಗುರು ನಾನು ಯಾರಿಗೆ ಮತ ಹಾಕಬೇಕು ಅಂತ ಕೇಳಿದೆ ನಾನು ನೋಡಿ ನೀವು ಯಾರಿಗೆ ಮತ ಹಾಕಬೇಕು ಅಂತ ನಾನು ಹೇಳಲ್ಲ ನಿಮಗೆ ಒಪ್ಪಿಗೆ ಆದವರಿಗೆ ಹಾಕಿ ನಾನು ಯಾರಿಗೂ ಇಂಥವರಿಗೆ ಮತ ಹಾಕಿ ಅಂತ ಹೇಳಲ್ಲ ನಾನು ಯಾರಿಗೆ ಹಾಕ್ತೀನಿ ಅನ್ನೋದನ್ನು ಹೇಳ್ತೀನಿ ಅಂದೆ ನಾನು ಐದು ವಿಚಾರನ ಪಟ್ಟಿ ಮಾಡಿದೆ ಎಲ್ಲದರ ಬಗ್ಗೆ ವಿವರ ಈಗ ಬೇಡ ಒಂದು ಕಾವೇರಿ ಇನ್ನೊಂದು ರೈತರು ಉದ್ಯೋಗದ ಬಗ್ಗೆ ಹೂಡಿಕೆ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಕಡೆದಾಗಿ ದೇವಸ್ಥಾನಗಳ ಬಗ್ಗೆ ಇದನ್ನ ಯಾವ ಪಕ್ಷ ಕೈಗೆ ತಗೋತೀವಿ ಅಂತಾರೋ ಅವರಿಗೆ ನನ್ನ ಮತ ನಾನು ನಾಳೆ ಬೆಳಿಗ್ಗೆ ಬದಲಾವಣೆ ಮಾಡಿ ಅನ್ನೋ ತರಹದ ಅವ್ಯಾವಹಾರಿಕ ಮನುಷ್ಯ ಅಲ್ಲ ನೀವು ಶುರು ಮಾಡಿ ಅದು ಶುರುವಾಗ್ಲಿ ಕೆಲಸ ಶುರುವಾಗ್ಲಿ ಯಾರು ಚುನಾಯಿತರಾಗಿ ಆರು ತಿಂಗಳಲ್ಲಿ ಪ್ರಕ್ರಿಯೆ ಶುರು ಮಾಡ್ತೀವಿ ಅಂತ ಮಾತು ಕೊಡ್ತಾರೋ ಅವರಿಗೆ ನನ್ನ ಮತ ನಿಮ್ಮ ಮತ ಯಾರಿಗೆ ಅನ್ನೋದು ನಿಮಗೆ ಬಿಟ್ಟಿದ್ದು ಪ್ರಜಾಪ್ರಭುತ್ವದ ದೇಶ ಅಂದ್ರೆ ಚುನಾವಣೆ ಸಮಯದಲ್ಲಿ ನೀವು ಬದಲಾವಣೆ ತರಬಹುದು ಸರಿನಾ ಜನ ಈ ಜವಾಬ್ದಾರಿಯನ್ನು ತಗೋಬೇಕು ನಿಜ ನೀವು ಹೇಳೋದು ಸರಿ ನಾವು ಅದನ್ನೇ ಹೇಳಿದ್ದು ಈ ಚುನಾವಣೆಯ ವಿಚಾರ ಆಗಬೇಕೆ ಹಿಂದೂಗಳ ಮತ ಭಾಷೆ ಕೊಟ್ಟು ನಂತರ ದೇವಸ್ಥಾನಗಳನ್ನ ಬಿಡಿಸಿಕೊಡವರಿಗೆ ಮತ್ತೆ ನೀವು ಹೇಳಿದ ಮಿಕ್ಕ ನಾಲ್ಕು ಪಾಯಿಂಟ್ಗಳಲ್ಲೂ ಕಾರ್ಯಶೀಲರಾಗುವವರಿಗೆ ತುಂಬಾ ಧನ್ಯವಾದಗಳು ಸದ್ಗುರುಗಳೇ ನಿಮ್ ಜೊತೆ ಮಾತಾಡೋದು ಯಾವಾಗ್ಲೂ ಸಂತೋಷದ ಸಂಗತಿ